ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕೆಸರೆ ಎನ್ನುವಂತಹ ಗ್ರಾಮದಲ್ಲಿ ಅದರ ಜಮೀನನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರ ಭಾವ ಖರೀದಿ ಮಾಡಿ 2004 ಮೈಸೂರು ಪ್ರಾಧಿಕಾರದ ಜಮೀನನ್ನೇ ಖರೀದಿ ಮಾಡಿ ಅವರ ತಂಗಿ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲೇ ಗಿಫ್ಟ್ ಡೀಡ್ 2004 ಮಾಡಿದ್ದಾರೆ, 2012 ಮಾಡಿದ್ದಾರೆ. ಆ ಗಿಫ್ಟ್ ಡೀಡ್ ಮಾಡಿದಂತಹ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟು ಮೈಸೂರಿನ ಹೃದಯ ಭಾಗ ವಿಜಯನಗರ ಎಲ್ಲಿ ಒಂದು ಪ್ಲಾಟಿನ ರೇಟು 3 ಕೋಟಿ ಮೇಲ್ಪಟ್ಟಿದೆಯೋ ಅಂತಹ ಪ್ಲಾಟ್ಗಳನ್ನು ಅವರ ಹೆಸರಿಗೆ ಅದರ ಬದಲಿಗೆ ತೆಗೆದುಕೊಂಡಿದ್ದಾರೆ. ಅವರು ಕೊಟ್ಟಿರೋದು 3.5 ಎಕರೆ, ಅಲ್ಲಿ ಬಹುಶಃ 1 ಲಕ್ಷ 2 ಲಕ್ಷ ರೂಪಾಯಿ ಎಕರೆ ಜಮೀನು ಇರಬಹುದು. ಅದರ ಬದಲಿಗೆ ಅವರು 14 ಪ್ಲಾಟ್ಗಳನ್ನು ತೆಕ್ಕೊಂಡಿದ್ದು. ಮೊದಲನೇದು ಆ ಜಮೀನು ಅಕ್ರಮ ಮೂಡಾ ಜಮೀನನ್ನೇ ಅವರ ಹೆಸರಿಗೆ ಪರಿವರ್ತನೆ ಮಾಡಿಕೊಂಡಿದ್ದು, ಆಮೇಲೆ ಮೂಡಾದವರಿಗೆ ವಾಪಸ್ ಮಾಡಿ ನಿಯಮದ ಪ್ರಕಾರ 3.5 ಎಕರೆ ಜಮೀನು ಕೊಟ್ಟಿದ್ದಾರೆ, 2 ಪ್ಲಾಟ್ ಮಾತ್ರ ಕೊಡಬಹುದು ಅವರು ನಿಜವಾದ ಅವ್ರ ಜಮೀನು ಇದ್ರೆ. ಆದ್ರೆ ಅದರ ಬದಲಿಗೆ 14 ಪ್ಲಾಟ್ಗಳನ್ನು ಸ್ವತಃ ಮುಖ್ಯಮಂತ್ರಿಯವರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ಮತ್ತೆ ಅವರದೇ ಮಂತ್ರಿಗಳು ಅವರೆಲ್ಲ ಹೇಳ್ತಾ ಇದ್ದಾರೆ, ವಿಶ್ವನಾಥ್ ಅವರಿಗೆ ಒಂದು ಕೊಟ್ಟಿದ್ದೀವಿ, ಅವರ ನಗರಾಭಿವೃದ್ಧಿ ಸಚಿವರಿಗೆ ಕೊಟ್ಟಿದ್ದೀವಿ. ಇದನ್ನು ಗಮನಿಸಿದಂತಹ ಸಿದ್ದರಾಮಯ್ಯನವರು ಅವರ ನಗರಾಭಿವೃದ್ಧಿ ಸಚಿವರು ಅವರ ಪರಮಾಪ್ತರು ಭೈರತಿ ಸುರೇಶರನ್ನು ಅಲ್ಲಿಗೆ ಕಳಿಸಿ ಆ ಎಲ್ಲ ಅಕ್ರಮವನ್ನು ಮುಚ್ಚಾಕಲಿಕ್ಕೆ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಆ ಎಲ್ಲ ಕಡತಗಳನ್ನು ಬೆಂಗಳೂರಿಗೆ ಅವರು ಏರೋಪ್ಲೇನ್ನಲ್ಲಿ ತಗೊಂಡು ಬಂದಿದ್ದಾರೆ. ಇದು ಕರ್ನಾಟಕದಲ್ಲಿ ನಡೆದಂತ ಅತ್ಯಂತ ದೊಡ್ಡ ಹಗರಣ. 5,000 ಕೋಟಿ ರೂಪಾಯಿ ಹಗರಣ ಯಾವತ್ತು ಕರ್ನಾಟಕದಲ್ಲಿ ಇಲ್ಲಿವರೆಗೆ ನಡೆದಿಲ್ಲ. ಮೊನ್ನೆ ನಡೆದಂತ 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಅವರ ಮಂತ್ರಿ ನಿನ್ನೆ ಇಡೀ ವಶಕ್ಕೆ ಹೋಗಿದ್ದಾರೆ. ಇನ್ನೊಬ್ಬ ಶಾಸಕ ಬಸವರಾಜ್ ಗದ್ದಲ್.